ಹಲೋ ಅಂತ ಮಾಸ್ ಸಜೆಸ್ ಯಾರು ನೀವು ನೋಡ್ತಾ ಇರೋದು ಗಲ್ಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನಾವು ಬಂದದ್ದು ಎಲ್ಲಂದರೆ ಒಂದು ಒಳ್ಳೆ ಗೋಬಿ ತಿನ್ನಕ್ಕೆ. ಈ ಟೈಮಲ್ಲಿ ಬೆಂಗಳೂರು ವೆದರ್ಗೆ ಪರ್ಫೆಕ್ಟ್ ಆಗಿರೋ ಒಂದು ಗೋಬಿ, ಈ ಫ್ರೆಂಚ್ ಫ್ರೈಸು ಇವೆಲ್ಲ ಸಿಗುತ್ತೆ ಎಲ್ಲಂದರೆ. ಸೊ ಗೋಬಿ ಆಂಟಿ ಫುಡ್ ಕೋರ್ಟ್ ಅಂತ ಎನ್ ಆರ್ ಕಾಲೋನಿ ಬಿಹೈಂಡ್ ರಾಮ್ ಮಂದಿರ್ ಇದೆಯಲ್ಲ, ಸೊ ಅಲ್ಲೇ ಇರೋದು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ಲಾಗಿರ್ತೀನಿ. ಸೊ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಒಂದು 150 ರುಪೀಸ್ ಒಳಗಡೆ ನೀವು ಪಿಜ್ಜಾ ಟ್ರೈ ಮಾಡಬೇಕು, ಬರ್ಗರು, ಫ್ರೆಂಚ್ ಫ್ರೈಸು, ಇನ್ನು ಈ ಪನ್ನೀರ್ ಮಂಚೂರಿಯನ್ನು, ಪುದೀನ ಎಲ್ಲ ಮಿಕ್ಸ್ ಮಾಡಿ ಏನೇನೋ ಹೇಳಿದ್ರು ಅವ್ರ ಮೆನ್ಯು. ಸೊ ಇಷ್ಟೆಲ್ಲ ನೀವು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಟ್ರೈ ಮಾಡಬೇಕಂದ್ರೆ ಈ ಪ್ಲೇಸ್ ಅಂತೀನಿ. ಸೊ ಹೇಗಿದೆ, ಸೊ ಟೇಸ್ಟ್ ಎಲ್ಲ ರಿವ್ಯೂ ಮಾಡೋಣ. ಸೊ ಒಳಗಡೆ ಮೇಕಿಂಗ್ ಶಾಟ್ ನೋಡ್ತೀರ ಅವ್ರು ಹೇಗೆ ಮಾಡ್ತಾರಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಆ್ಯಂಡ್ ಒಳಗಡೆ ಹೋಗೋಕ್ಕೆ ಮುಂಚೆ ಫಸ್ಟ್ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ತೀವಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಅಂತ ಮಾಸ್, ಫಸ್ಟು ಇವ್ರ ಹತ್ರ ನಾವು ಇಲ್ಲಿ ಗೋಬಿ ಮಂಚೂರಿಯನ್ನ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದು ಹೇಗಿದೆ ಅಂತ ಟ್ರೈ ಮಾಡೋಣ ಬನ್ನಿ. ಫಸ್ಟ್ ಒಂದು ಬೈಟ್ ಹೋಗೋಣ. ಆ ಮೇಕಿಂಗ್ ನೋಡಿರ್ತೀರಾ, ಫುಲ್ ಸಾಸ್ ಹಾಕಿ ಎಲ್ಲ ಓನ್ ಮಸಾಲ ಅಂತೆ. ಸೊ ಒಂದು ಬೈಟ್ ಹೋಗೋಣ. ಶೂಟ್ಗೋಸ್ಕರ ಇದು ತಗೊಂಡು 10 ನಿಮಿಷ ಮೇಲಾಯಿತು, ಆದರೂ ಆ ಟೇಸ್ಟು ಸ್ವಲ್ಪ ಲೈಟಾಗಿ ಒಂದು ಬಿಸಿ ಅಂತೀವಲ್ಲ ಅವೆಲ್ಲ ಹಂಗೆ ಐತೆ. ಮೇನ್ಲಿ ಆ ಕ್ರಿಸ್ಪಿನೆಸ್ಸು, ಆ ಕ್ರಿಸ್ಪಿನೆಸ್ ಬಂದು ಸಖತ್ತಾಗೈತೆ ಮೇನ್ಲಿ. ಆ್ಯಂಡು ಇಲ್ಲಿ ಮೇನ್ ಏನಂದರೆ ಈ ಕಡೆ ಸರೌಂಡಿಂಗಲ್ಲಿ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಒಂದು ಪಿಜ್ಜಾ ಟ್ರೈ ಮಾಡಬೇಕು, ಒಂದು ಬರ್ಗರು, ಒಂದು ಫ್ರೈಡ್ ರೈಸು, ನೂಡಲ್ಸು ಈ ಥರ ಟ್ರೈ ಮಾಡಬೇಕಂದ್ರೆ ಈ ಸ್ಪಾಟ್ ನಿಮಗೆ ಒಂದು ಒಳ್ಳೆ ಲೊಕೇಶನ್ ಅಂತೀನಿ ನಾನು. ನಿಯರ್ಲಿ ಎನ್ ಆರ್ ಕಾಲೋನಿ ಸರೌಂಡಿಂಗ್ ಇರೋರು ಮತ್ತು ರಾಮ್ ಮಂದಿರ್ ಪಕ್ಕದಲ್ಲಿರೋರು, ಸೊ ಇವರೆಲ್ಲರೂ ಇಲ್ಲಿ ಬಂದು ವಿಸಿಟ್ ಮಾಡಿ ಟ್ರೈ ಮಾಡ್ಬೋದು. ಲಿಟ್ರಲಿ ಗೋಬಿ ಹೇಗಿದೆ ಅಂದರೆ ಮೇನ್ಲಿ ಅವರೊಂದು ಸಾಸ್ ಆಗಿರ್ತಾರೆ ಮೇಲೆ, ಸೊ ಆ ಸಾಸ್ ಜೊತೆ ಅವ್ರು ಬ್ಲೆಂಡ್ ಮಾಡಿ ಅಂತ ಮಿಕ್ಸ್ ಮಾಡುವಾಗ ಆ ಟೇಸ್ಟಿಂದ ಜಾಸ್ತಿ ಅನೌನ್ಸ್ ಆಗ್ತೈತೆ. ಆ್ಯಂಡ್ ವೆಜಿಟೇಬಲ್ ಜಾಸ್ತಿ ಆಗೋರೆ ಕ್ಯಾರೆಟ್ ಅಂತೆ. ಆ್ಯಂಡ್ ಎಲ್ಲ ಬಡ ಬಡ ಪೀಸಸ್ಸೆ, ಸೊ ಎಲ್ಲ ಫುಲ್ ಬಡ ಬಡ ಪೀಸಸ್ಸು. ಆ್ಯಂಡ್ ಜೊತೆಗೆ ಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಆಗೋರೆ. ಆ್ಯಂಡ್ ಬಂದರೆ ನೀವು ಒಂದು ಸ್ಯಾಟಿಸ್ಫೈ ಆಗಿ ಹೋಗ್ತೀರಾ, ಒಂದು ವರ್ತಬಲ್ ಆಗಿರೋ ಒಂದು ಗೋಬಿ ಮಂಚೂರಿ ಟ್ರೈ ಮಾಡಿ ಹೋಗೋ ಒಂದು ಫೀಲ್ ನಿಮಗೆ ಖಂಡಿತ ಸಿಗುತ್ತೆ. ಬೇಜಾನ್ ಕಡೆ ಕ್ಯಾಬೇಜ್ ಕೊಡ್ತಾರೆ, ಬಟ್ ಇಲ್ಲಿ ಅದೇ ಗೋಬಿ ಮಂಚೂರಿ ಅಂತ ಮಾಡಿ ಕ್ಯಾಬೇಜ್ ಕೊಡ್ತಾರೆ, ಯಾಕಂದರೆ ಅದು ತುಂಬ ಅಫೋರ್ಡಬಲ್ ಪ್ರೈಸಸ್ ಸಿಗುತ್ತೆ ಅಂತ. ಬಟ್ ಇವರು ಗೋಬಿ ಮಂಚೂರಿ ಅಂದ ತಕ್ಷಣ ಕಾಲಿಫ್ಲವರ್ ಅದನ್ನು ಯೂಸ್ ಮಾಡ್ತಾರೆ, ಅದರಿಂದ ಲೈಕ್ ಇವ್ರಿಗೆ ಹೆಂಗೆ ವರ್ಕೌಟ್ ಆಯ್ತದ ಏನು ಗೊತ್ತಿಲ್ಲ, ಬಟ್ ಸರ್ವ್ ಮಾಡ್ತಾರಲ್ಲ, ಸೊ ಇದು ಬಂದು ತುಂಬ ಲೈಕ್ ಸರ್ವಿಸ್ ಅನ್ಬೋದು ನಾವು ಇದನ್ನು, ಯಾಕಂದರೆ ಲೈಕ್ ಬೇಜಾನ್ ಜನ ಈ ಥರ ಮಾಡಲ್ಲ. ಇಷ್ಟು ತೋಟಲ್ಲಿ ಬರ್ತು. ಸೊ ನೆಕ್ಸ್ಟ್ ಏನಿದೆ ಅಂತ ವೇಟ್ ಮಾಡಿ, ನೆಕ್ಸ್ಟ್ ಇಷ್ಟು ತೋರಿಸೋಣ. ನೆಕ್ಸ್ಟ್ ನಾವು ತೊಗೊತಿರೋದು, ಸೊ ಇವರ ವೆಜ್ ಪಿಜ್ಜಾ ಅಂತ ತುಂಬ ಫಾಸ್ಟ್ ಮೂವಿಂಗ್ ಅಂತೆ. ಸೊ ಮೇಕಿಂಗ್ ನೋಡ್ತೀರ ಹೆಂಗೆ ಮಾಡಿದಾರಂತ. ಸೊ ಇದನ್ನ ಒಂದು ಬೈಟ್ ಹೋಗೋಣ. ಚೀಸ್ ಇದೆಯಲ್ಲ, ಚೀಸ್ನ ಭಾರಿ ಹಾಕಿದ್ರು ಅವರು, ಆರಾಮಾಗಿ ಹಿಂಗೆ ಹಾಕದಂತ ನಾರ್ಮಲ್ ಅವರು. ಸೊ ಒಂದು ಬೈಟ್ ಹೋಗೋಣ ಬನ್ನಿ. ಸಾಕ ರೂಲಿಂಗು ಬರ್ತು ವಿನಿ, ತುಂಬ ಬರ್ತಿದ್ದು ಮೇಲೆ. ಇನ್ನು ಇನ್ನು ಚಿಲ್ಲಿ ಫ್ಲೇಕ್ಸು, ಆರಿಗಾನ್ ಅವೆಲ್ಲ ಹಾಕಲೇ ಇಲ್ಲ, ಅದು ಹಾಕ್ದಿರಾನೇ ಆ ಟೇಸ್ಟ್ ಸಕ್ಕದಾಗೈತೆ. ವರ್ತು ಎಷ್ಟಂದರೆ ಇದು ಅರೌಂಡ್ 90 ರುಪೀಸ್ ಸಮಥಿಂಗ್ ಇದು ವೆಜ್ ಪಿಜ್ಜಾ. ಒಂದು ಲಿಟ್ರಲಿ ಒಂದು 150 ರೂಪಾಯಿ ತೊಗೊಂಡು ಬಂದರೆ ನೀವು ಆರಾಮಾಗಿ ಒಂದು 2-3 ಡಿಶಸ್ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸಕ್ಕದಾಗೈತೆ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಲೈಕ್ ಆ ಸ್ಪೈಸಸ್ ಆಗಿರ್ತಾರೆ, ಜೊತೆಗೆ ಏನೇನು ಹಾಕಿರ್ಬೇಕು ಆ ಟೊಮ್ಯಾಟೊ ಅವೆಲ್ಲ ಜಸ್ಟ್ ಅಷ್ಟೇ ಹಾಕೋದು, ಜೊತೆಗೆ ಮೇಲೆ ಚೀಸ್ ಮಾತ್ರ ಜಾಸ್ತಿ ಹಾಕ್ತಾರೆ. ಸೊ ಈ ಚಿಲ್ಲಿ ಫ್ಲೇಕ್ಸ್ನ ಲೈಟಾಗಿ ಎಲ್ಲ ಹಾಕೊಂಡು ಆರಿಗಾನ್ ಹಾಕೊಂಡು ಸ್ವಲ್ಪ ಒರಿಜಿನಲ್ ಆ ಪಿಜ್ಜಾ ಫೀಲಿಗೆ ಬರೋಣ. ಎಸ್, ಸೊ ಲೆಟ್ಸ್ ಗೋ ಒನ್ ಬೈಟ್. ಎಸ್, ಆಹಾ ಅದ್ಭುತ. ಆ ತಿನ್ನ ಕ್ರಷ್ಟು ಹೆಂಗಿರುತ್ತೋ, ಲೈಕ್ ಹೊರಗಡೆ ನೀವು ಪಿಜ್ಜಾ ತಿಂದರೆ ಹೆಂಗಿರುತ್ತೋ ಅದೇ ಟೇಸ್ಟೇ,
ಸೇಮು. ಒಂದು 90 rupees ವರ್ತ್ ಅಂತ ಕೇಳ್ತೀರಾ, ಖಂಡಿತ ವರ್ತ್ ಅಂತೀನಿ. ಆ ಮಸಾಲ ಇರಲಿ ಆ್ಯಂಡ್ ಚೀಸ್ ಜಾಸ್ತಿ ಆಗಿರ್ತಾರೆ, ಸೊ ಆ ಒಂದು ಬೈಟಿಂಗ್ ನೀವು ಹಿಂಗೆ ಹೇಳ್ತೀರಲ್ಲ, ಸೊ ಆ ಟೈಮಲ್ಲಿ ಆ ಫೀಲೇ ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ನೀವು ಮಸ್ಟ್ ಮಸ್ಟ್ ಟ್ರೈ ಮಾಡಬೇಕು. ಸೊ ಇದನ್ನ ಹೇಳ್ತಾ ನೆಕ್ಸ್ಟ್ ಇವ್ರ ಹತ್ರ ಏನಿದೆ, ಈ ಡ್ರಿಂಕ್ಸಲ್ಲಿ ಸ್ವಲ್ಪ ಐಟಮ್ಸ್ ಸಿಕ್ಕವ್ರೆ, ಸೊ ಕೂಲ್ ಡ್ರಿಂಕ್ಸಲ್ಲಿ ಯಾವ್ದಾರ ಒಂದು ಐಟಮ್ ತೊಗೊಳೋಣ, ಅದನ್ನು ಔಟ್ ರೋಲ್ ಮೀಟ್ ಮಾಡೋಣ. ಸೊ ಓಕೆ ಅಂತ ಸೊ ಫೈನಲಿ ಇಲ್ಲಿ ನೋಡ್ತೀರಾ, ಸೊ ಬ್ಲೂ ಕೊರಾಕೊ ಅಂತ, ಸೊ ಫೈನಲಿ ಒಂದು ಡ್ರಿಂಕ್ಸಿಂದ ಮುಗಿಸೋಣ ಅಂತ. ಸೊ ಲೈಟಾಗಿ ಒಂಚೂರು ಇದನ್ನು ಟೇಸ್ಟ್ ಮಾಡ್ಬಿಡ್ತೀನಿ. ಲೆಮನ್ ಟೇಸ್ಟು ಜೊತೆಗೆ ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಂತ ಗೊತ್ತಾಗಿಲ್ಲ. ಸೋಡಾ ಆಗಿರ್ತಾರೆ ಮೇಲುಗಡೆ ಮೇನ್ಲಿ ಅವರು, ಮತ್ತು ಜಾಸ್ತಿ ಅನೌನ್ಸ್ ಮಾಡೋದು ಈ ಲೆಮನ್ ಫ್ಲೇವರೇ. ಒಂಥರ ಚೆನ್ನಾಗೈತೆ ಕುಡಿಯೋಕ್ಕೆ, ಒಂದು ಡ್ರಿಂಕ್ಸ್ ಥರ ಕುಡಿಯೋಕ್ಕೆ ಫೈನ್ಲಿ. ಬಂದರೆ ಖಂಡಿತ ಟ್ರೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಒಂದು 30 rupees ಅಷ್ಟೇ ಜಸ್ಟು. ಸೊ ಬ್ಲೂ ಕೊರಾಕೊ ಅಂತ, ಚೆನ್ನಾಗೈತೆ ಟೇಸ್ಟ್ ಮಾಡೋಕ್ಕೆ. ಆ್ಯಂಡ್ ಫೈನಲಿ ಇಲ್ಲಿ ಮಶ್ಮಶ್ ರೆಕಮೆಂಡ್ ಅಂದರೆ ನಾವು ತಿಂದಿದ್ದೆ ಮೇಯ್ನ್ಲಿ ಆ ಮಶ್ಮಶ್ ರೆಕಮೆಂಡೆಡ್ ಡಿಶ್ಶೇ. ಇವರು ತುಂಬ ಫಾಸ್ಟ್ ಮೂವಿಂಗ್ ಡಿಶಸ್ ಮೇಯ್ನ್ಲಿ, ಏನಂದರೆ ಆ ಪಿಜ್ಜಾ ಇರಲಿ, ಆ ವೆಜ್ ಪಿಜ್ಜಾ, ಜೊತೆಗೆ ಆ ಗೋಬಿ ಮಂಚೂರಿಯನು. ಗೋಬಿ ಮಂಚೂರಿಯನ್ ವಾಸ್ ತುಂಬ ಟಾಪ್ ನಾಚ್ ಅನ್ಬೋದು ನಾವು. ಆ ಕೊಡ್ತಿರೋ ರೇಟ್ಗೆ ಜಸ್ಟ್ ಅದನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ, ವರ್ತೇಬಲ್ ಅನ್ಬೋದು. ಸೊ ಶೋ ಸ್ಟಾಪರ್ ಅಂತೀವಲ್ಲ, ಸೊ ಆ ಥರ ಡಿಶ್ ಸಕ್ಕದಾಗಿತ್ತು. ಮೇಯ್ನ್ಲಿ ಬಂದರೆ ಇಲ್ಲಿ ಅದನ್ನು ಟ್ರೈ ಮಾಡಿ. ಈವ್ನಿಂಗ್ 5 PM 9:30 ಇರುತ್ತಂತೆ. ಸೊ ಬಂದರೆ ಖಂಡಿತ ಈ ಕಡೆ ಸರೌಂಡಿಂಗಲ್ಲಿದ್ದರೆ, ಇಲ್ಲ ಆನ್ ದ ವೇ ಹೋಗ್ತಿದ್ರೆ ಖಂಡಿತ ಬಂದು ವಿಸಿಟ್ ಮಾಡ್ಬೋದು ನೀವು. ಸೊ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಟೈಮಿಂಗ್ಸ್ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಪ್ರೈಸು ಸಹ ಕಾಸ್ಟ್ ಎಷ್ಟಾಯಿತು ಏನು ಟೋಟ್ಲಿ ಅಂತ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ನೊಂದು ಹೊಸ ವೀಡಿಯೋ ಸಿಗೋಣ. ಆ್ಯಂಡ್ ಇಲ್ ದೆನ್ ಬೈ ಫ್ರಮ್ ಶರ್.